ಬಿಸ್ಕೆಟ್ ಪ್ಯಾಕು, 30 ರುಪೀಸ್ ಪ್ಯಾಕ್ ಬರುತ್ತಲ್ಲ, ಇದು ನಾರ್ಮಲ್ ಓರಿಯೋ ಬಿಸ್ಕೆಟ್ಟು, ವೈಟ್ ಫಿಲ್ಲಿಂಗ್ ಇರುತ್ತಲ್ಲ ಅದು ಇದು. ಸೊ ಇದನ್ನು ಒಂದು ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೊಂಬಿಡ್ತೀನಿ, ಇದನ್ನು ಪೌಡರ್ ಮಾಡ್ಕೊಂಬಿಡೋಣ. ಈಗ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ, ಇದನ್ನು ಒಂದು ಮಿಕ್ಸಿಂಗ್ ಬೌಲಿ ತೆಕ್ಕೊಂಬಿಡೋಣ. 1 ಟೀಸ್ಪೂನಷ್ಟು ಬಟರ್ ಹಾಕೋತಾ ಇದ್ದೀನಿ, ಹಾಕೋತೀನಿ. ಇವತ್ತು ನಾನು ನಿಮಗೆ ಓರಿಯೋ ಡಿಲೈಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಡಿಲೈಟ್ ಅಥವಾ ಓರಿಯೋ ಡೆಸರ್ಟ್ ಅಂತ ಹೇಳ್ಬೋದು ನೀವು. ಅದು 1/2 ಕಪ್ಪಷ್ಟು ನಾನಿಲ್ಲಿ ಚಾಕ್ಲೇಟ್ನ, ಮಿಲ್ಕ್ ಚಾಕ್ಲೇಟ್, ಕಾಂಪೌಂಡ್ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕೆ ಇಟ್ಕೋತೀನಿ. ನೋಡಿ, ಇಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಅಂದರೆ ಕೆಳಗಡೆ ನೀರಿಟ್ಟಿದ್ದೀನಿ ಕಾಯಕ್ಕೆ, ಅದ್ರ ಮೇಲೆ ಇದನ್ನು ಇಟ್ಬಿಡ್ತೀನಿ. ಸೊ 1/8 ಕಪ್ ಅಂದರೆ 1/4 ಕಪ್ಪಲ್ಲಿ ಅರ್ಧದಷ್ಟು ನಾನು ಸಕ್ಕರೆ ತೊಗೋತೀನಿ ಒಂದು ಪಾತ್ರೆಯಲ್ಲಿ. ಇದು 1/4 ಕಪ್ಪಷ್ಟು ಹಾಲು ತೊಗೋತೀನಿ. ಈಗ 1 ಕಪ್ಪಷ್ಟು ಹಾಲು, 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಇದು 1 ಟೇಬಲ್ಸ್ಪೂನು, ಇನ್ನೊಂದು ಟೇಬಲ್ ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡೋಕೆ ಇಟ್ಟಿದ್ದೀನಿ, ಸ್ವಲ್ಪ ಕೈಯಾಡಿಸ್ಕೊಳ್ತಾನೆ ಇರಬೇಕಿದು. ಮಧ್ಯ ಮಧ್ಯ ಗಟ್ಟಿ ಆಗಿದೆ, ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಷ್ಟು ಗಟ್ಟಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು 1/2 ಕಪ್ಪಿಗೆ ಹಾಕ್ಕೊಳ್ಳೋಣ. ಇದನ್ನು ಸೆಟ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಇದನ್ನು ಕರಗ್ತಾ ಬರ್ತಾ ಇದೆ ಸ್ವಲ್ಪ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಅಲ್ಲ, ಅದನ್ನು ಹಾಕ್ಕೊಂಬಿಡೋಣ. ಸೆಮಿ ಪೇಸ್ಟ್ ಆಗಿದೆ ಇದು ಇವಾಗ ನೋಡಿ, ಈ ಥರ ಆಗಿದೆ ಇದು. ಇದನ್ನು ಹಾಕ್ಕೊಂಬಿಡೋಣ, 6 ಮೇಲೆ ಹಾಕೋಬಿಟ್ಟಾಗತ್ತೆ ನೀವು. ಇದನ್ನು ಒಂದು 5 to 10 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಡ್ತೀನಿ ಇದನ್ನು. ನೋಡಿ, ಇದು ಮೆಲ್ಟ್ ಆಗಿದೆ ಚಾಕ್ಲೇಟು. ಇದಕ್ಕೆ ನಾನು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಕ್ತೀನಿ, ಒಂದು 1/4 ಕಪ್ಪದ ಅರ್ಧ ಆದಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕೋಣ. ಇದಕ್ಕೆ ನಾನಿಲ್ಲಿ ರಿಚ್ ಕಂಪ್ನಿದು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ವಿಪ್ಪಿಂಗ್ ಕ್ರೀಮ್ ಮತ್ತು ಚಾಕ್ಲೇಟ್ನ, ಮೆಲ್ಟೆಡ್ ಚಾಕ್ಲೇಟ್ನ ಮೇಲೆ ಹಾಕ್ಕೊಂಬಿಡೋಣ. ಈಗ ಸೆಟ್ ಮಾಡೋದಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಡಿ, ಫ್ರೀಜರಲ್ಲಿ ಇಡಕೋಬಿಡಿ. ನೋಡಿ, ಇಲ್ಲಿ 3 ಲೇಯರ್ಸ್ ಕಾಣಿಸ್ತಾ ಇದೆ ನಿಮಗೆ. ಸೊ ಓರಿಯೋ ಡಿಲೈಟ್ ರೆಡಿ ಆಗುತ್ತೆ. ಒಂದು 2 ಅವರ್ಸ್ ಆರು ನೀವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಇದನ್ನು, ಆಮೇಲೆ ರೆಡಿ ಆಗುತ್ತೆ. ಡಿಲೈಟು ಕೂಡ ಸೆಟ್ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ನಾನು ಓರಿಯೋ ಬಿಸ್ಕೆಟ್ ಪೌಡರ್ ಏನಿತ್ತಲ್ಲ ಅದನ್ನು ಗಾರ್ನಿಷ್ ಮಾಡ್ಕೊಂಬಿಡ್ತೀನಿ. ಇದು ಆಪ್ಷನಲ್ ಇದೆ, ಗಾರ್ನಿಷ್ ಮಾಡ್ಕೋತೀನಿ. ನೀವು ಇಲ್ಲಿ 3 ಲೇಯರ್ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಟ್ರೈ ಮಾಡಿ, ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.